ಇದು ಇನ್ನೂ ಕಳೆದ 3 ದಿನಗಳಿಂದ ಒಂದು ವೈರಲ್ ಫೀವರ್ನ ತೊಂದರೆಯಲ್ಲಿದ್ದೇನೆ. ಇನ್ನೂ ಸಂಪೂರ್ಣವಾಗಿ ಗುಣಮುಖನಾಗದೇ ಇದ್ದರೂ ರಿಕವರ್ ಆಗಿದ್ದೇನೆ. ನಾನು ಇನ್ನೂ 3-4 ದಿನಗಳ ಕಾಲ ಎಲ್ಲೂ ಹೊರಗಡೆ ಹೋಗೋದು ಬೇಡ ಅಂತೇಳಿ ವೈದ್ಯರು ಹೇಳಿದ್ರು ಸಹ, ನನಗೆ ಪ್ರತಿದಿನ ಮಾಧ್ಯಮಗಳಲ್ಲಿ ಕಾಣ್ತಾ ಇದ್ದಂಥ ಈ ಒಂದು ದಾರುಣವಾದಂಥ ಪರಿಸ್ಥಿತಿಗಳೇನಿದೆ ಇದು ನೋಡಿದಾಗ ಮನಸ್ಸು ತಡೆಯಲಿಲ್ಲ ನನಗೆ. ಅದರಿಂದ ರಾತ್ರಿ ತೀರ್ಮಾನ ಮಾಡಿ ಇವತ್ತೇನು ಬಂದಿದ್ದೇನೆ. ಬೆಳಗಾವಿಯ ಕೆಲವು ಭಾಗದಲ್ಲಿ ಇವತ್ತು ಕೆಲವು ಹಳ್ಳಿಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ, ನಗರ ಪ್ರದೇಶದಲ್ಲೂ ಭೇಟಿ ಕೊಡ್ತಾ ಇದ್ದೇನೆ. ಕೆಲವು ಗಂಜಿ ಕೇಂದ್ರಗಳನ್ನು ತೆರೆದಿದ್ದಾರೆ, ಅಲ್ಲೂ ಹೋಗ್ತಾ ಇದ್ದೇನೆ. ಅಲ್ಲಿಂದ ಗದಗು ಮತ್ತು ಹುಬ್ಬಳ್ಳಿ ಧಾರವಾಡ ಹೋಗ್ತಾ ಇದ್ದೆ. ಹುಬ್ಬಳ್ಳಿ ಧಾರವಾಡನ ಕೆಲವು ನವರಗುಂದ ನರಗುಂದ ಭಾಗದಲ್ಲಿ ಭೇಟಿ ಕೊಟ್ಟು ಅಲ್ಲಿಂದ ಮೈಸೂರಿಗೆ ಹೋಗ್ತಿದ್ದೆ. ನಾಳೆ ಕೊಡಗು ಮತ್ತು ಮೈಸೂರು ಜಿಲ್ಲೆಯ ಕೆಲವು ಪ್ರದೇಶಗಳಿಗೆ ಈಡಾಗಿರತಕ್ಕಂಥ ಪ್ರದೇಶಗಳಿಗೆ ನಾನು, ಸಾರಾ ಮಹೇಶ್ ಅವರು, ಬಂಡಪ್ಪ ಕಾಶಪ್ಪನವರು ಭೇಟಿ ಮಾಡ್ತಾ ಇದ್ದೇವೆ. ಈಗಾಗಲೇ ಒಂದು 10,000 ರಗ್ಸು ಬೆಡ್ಶೀಟ್ಗಳಿಗೆ ಈಗಾಗಲೇ ನಾನು ಮಧುರೈಯಿಂದ 1 ಲೋಡು ನಮ್ಮ ಪಕ್ಷದ ವತಿಯಿಂದ ತರಿಸ್ತಾ ಇದ್ದೇನೆ. ಎಲ್ಲಿ ಅವಶ್ಯಕತೆ ಇದೆ ಅಂಥ ಕಡೆಗೆ ಅದನ್ನು, ಏಕೆಂದರೆ ಚಳಿಗಾಲ ಬೇರೆ ಇದೆ, ಈ ಮಳೆ ಅನಾಹುತದಲ್ಲಿ ಮನೆಗಳಲ್ಲಿ ಇರ್ತಕ್ಕಂಥ ಒದುಪುಗಳೆಲ್ಲ ಇವತ್ತು ನೀರಿನಲ್ಲಿ ಹೋಗಿರ್ತಕ್ಕಂಥ ಹಿನ್ನೆಲೆಯೊಳಗೆ ಪ್ರಾರಂಭಿಕ ಹಂತದಲ್ಲಿ ಪಕ್ಷದ ವತಿಯಿಂದ ಒಂದು ಸಣ್ಣ ಮಟ್ಟದಲ್ಲಿ ಸಹಾಯವನ್ನು ನೀಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಧುರೈಯಿಂದ 1 ಲೋಡು 10,000 ಬೆಡ್ಶೀಟ್ಗಳನ್ನು ತರಿಸ್ತಾ ಇದ್ದೇನೆ. ಏನಾದರೂ ಎಲ್ಲಾದರೂ ಆಹಾರ ಧಾನ್ಯಗಳ ಅವಶ್ಯಕತೆ ಇದೆ ಅಂದರೆ ಹುಬ್ಬಳ್ಳಿ ಧಾರವಾಡ ನವಲಗುಂದ ನರಗುಂದ ಭಾಗ ಇರ್ಬೋದು, ಬೆಳಗಾವಿ ಕೆಲವು ಹಳ್ಳಿಗಳಿಗೆ ಅವಶ್ಯಕತೆ ಇದೆ ಅಂದರೆ ಸರ್ಕಾರವೂ ಈಗಾಗಲೇ ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ನಾನು ಇಂಥ ಸಂದರ್ಭದಲ್ಲಿ ರಾಜಕೀಯವನ್ನು ಬೆರೆಸಲಿಕ್ಕೆ ಹೋಗೋದಿಲ್ಲ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು. ಏಕೆಂದರೆ ಇಂಥ ಒಂದು ಪ್ರಕೃತಿಯ ವಿಕೋಪಗಳಾದಾಗ ಯಾರ ಕೈಲೂ ಇದಿರೋದಿಲ್ಲ, ಇದು ಯಾರಿಗೂ ದೋಷ ಕೊಡಲಿಕ್ಕೂ ಆಗೋದಿಲ್ಲ. ಆದರೆ ಇವತ್ತಿರ್ತಕ್ಕಂಥ ಒಂದು ರಾಜಕೀಯದ ಒಂದು ವ್ಯವಸ್ಥೆಗಳಲ್ಲಿ ಅಧಿಕಾರಿಗಳು ಇವತ್ತು ಉತ್ತಮವಂತ ರೀತಿಯಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಏಕೆಂದರೆ ಅವ್ರಿಗೂ ಕೈ ಮೀರಿ ಹೋಗಿರತಕ್ಕಂಥ ಒಂದು ಪ್ರಕೃತಿಯ ವಿಕೋಪಗಳಿದೆ ಕರ್ನಾಟಕದಲ್ಲಿ. ಈ ರೀತಿಯ ಒಂದು ಪರಿಸ್ಥಿತಿ ನಾವು ಹಿಂದೆಂದೂ ಕಂಡಿರಲಿಲ್ಲ. ಇವತ್ತು ವಿಶೇಷವಾಗಿ ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ, ಯಾದಗಿರಿಯ ಕೆಲವು ಭಾಗಗಳಿರ್ಬೋದು, ಕೊಡಗು ಜಿಲ್ಲೆಯಲ್ಲಿ ಪುನಃ 2ನೇ ಬಾರಿ ಸತತವಾಗಿ 2 ವರ್ಷಗಳಿಂದ ಈ ರೀತಿಯ ಒಂದು ಅನಾಹುತಗಳಾಗಿರ್ತಕ್ಕಂಥದ್ದಿರ್ಬೋದು. ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚಿನ ಒಂದು ಮಳೆ ಅನಾಹುತದಲ್ಲಿ ಹಲವಾರು ಕಡೆ ಆಗಿರ್ತಕ್ಕಂಥ ಒಂದು ಜನಸಾಮಾನ್ಯರ ಮೇಲೆ ಆಗಿರ್ತಕ್ಕಂಥ ಅನಾನುಕೂಲಗಳು ಮತ್ತು ಕ್ರಾಪ್ ಲಾಸ್ ಏನಿದೆ ಇದು ದೊಡ್ಡ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದೇನಿದೆ, ಜೀವಹಾನಿ ಆಗಿರ್ತಕ್ಕಂಥದ್ದಿರ್ಬೋದು, ಇದೆಲ್ಲದಕ್ಕೂ ಸರ್ಕಾರ ಆದಷ್ಟು ಹೆಚ್ಚಿನ ಒಂದು ಪರಿಹಾರಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಬೇಕಾಗ್ತದೆ ನನ್ನ ಅಭಿಪ್ರಾಯದಲ್ಲಿ. ಅಂದ ಇವತ್ತು ಒಂದು ಮಂತ್ರಿಮಂಡಲ ಇಲ್ಲದೆ ಇವತ್ತು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಒಬ್ಬರೇ, ಅವರ ಮೇಲೆ ಹೆಚ್ಚಿನ ಜವಾಬ್ದಾರಿ ಹೊರೆ ಏನಿದೆ, ಶಾಸಕರುಗಳು ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಅವರವರ ಕ್ಷೇತ್ರಗಳಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು, ಯಾಕೆಂದರೆ ಎಲ್ಲರೂ ರಸ್ತೆಗಳ ಮುಖಾಂತರ ತಲುಪಲಿಕ್ಕೂ ಕಷ್ಟ ಇದೆ. ನಾವಿವತ್ತು ನೋಡ್ತಿರ್ತಕ್ಕಂಥ ಪರಿಸ್ಥಿತಿಗಳು ನೋಡಿದಾಗ ಹಲವಾರು ಕಡೆ ರಸ್ತೆಗಳು ಸಂಪೂರ್ಣವಾಗಿ ಇವತ್ತು ಕುಸಿತ ಆಗಿರ್ತಕ್ಕಂಥದ್ದು, ಸಂಪರ್ಕಗಳು ಕಡಿತ ಆಗಿರತಕ್ಕಂಥ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ಸಾಧ್ಯವಾದ ಮಟ್ಟಿಗೆ ಅಧಿಕಾರಿಗಳ ಮುಖಾಂತರ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲ ನೋಡ್ತೀನಿ, ಅದಕ್ಕೆ ಎಲ್ಲಿ ಯಾವ್ಯಾವ ಭಾಗದಲ್ಲಿ ಹೆಚ್ಚಿನ ಒಂದು ಅನಾಹುತಗಳಾಗಿದೆ, ಮಧ್ಯಾಹ್ನ 2 ಗಂಟೆವರೆಗೂ ಇಲ್ಲಿ ನಾನು ಪ್ರವಾಸ ಮಾಡಿ ನಂತರ ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗ್ತಾ ಇದ್ದೀನಿ. ನಾನು ಇವತ್ತು ಮತ್ತು ನಾಳೆ 2 ದಿನ ಅಂತದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಯಾಕೆಂದರೆ ನನಗಿನ್ನೂ ಆರೋಗ್ಯ ಸರಿ ಇಲ್ಲ, ಆದರೂ ನನಗೆ ಎಲ್ಲ ಒಂದು ಕಡೆ ಮನಸ್ಸು ತಡೆದೇ ಬಂದಿದ್ದೇನೆ. ಕೇಂದ್ರ ಸರ್ಕಾರ ಇವತ್ತು ರಾಷ್ಟ್ರ ಮಟ್ಟದಲ್ಲೇ ಹಲವಾರು ರಾಜ್ಯಗಳಲ್ಲಿ ಇಂಥ ಒಂದು ಪರಿಸ್ಥಿತಿಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಇಂಥ ಸಮಯದಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಿನ ನೆರವುಗಳನ್ನು ರಾಜ್ಯಗಳಿಗೆ ಕೊಡ್ತಕ್ಕಂಥದ್ರಲ್ಲಿ ತಾರತಮ್ಯಗಳನ್ನು ಮಾಡದೆ ಎಲ್ಲಿ ಹೆಚ್ಚಿನ ಅನಾಹುತಗಳಾಗಿದೆ, ಎಲ್ಲಿಯೇ ಎಲ್ಲಿ ರೈತರು ಸಂಕಷ್ಟಕ್ಕೊಳಗಾಗಿದ್ದಾರೆ, ಕ್ರಾಪ್ ಲಾಸ್ಗಳಿರ್ಬೋದು, ಜೀವಹಾನಿ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಆಗಿರತಕ್ಕಂಥ ಒಂದು ಅನಾಹುತಗಳಿರ್ಬೋದು, ಇದಕ್ಕೆ ಗಮನದಲ್ಲಿಟ್ಟುಕೊಂಡು ಹೆಚ್ಚಿನ ರೀತಿಯಲ್ಲಿ ಕೇಂದ್ರ ಸರ್ಕಾರವು ಇವತ್ತು ನೆರವಿಗೆ ಬರಬೇಕು ಅಂತಕ್ಕಂಥ ಮನವಿ ಮಾಡ್ತೀವಿ. ಅವರು ನಿರಾಶ್ರಿತರು ಏನಿದ್ದಾರೆ, ಅವರೆಲ್ಲರ ಒಂದು ನಿರೀಕ್ಷೆ ಏನಿಟ್ಕೊಂಡಿದ್ದಾರೆ, ಯಡಿಯೂರಪ್ಪನವರಿಗೆ ವಯಸ್ಸಿನ ಒಂದು ಸಮಸ್ಯೆಗಳಿರ್ಬೋದು ನನ್ನ ಅಭಿಪ್ರಾಯದಲ್ಲಿ, ಸಚಿವ ಸಂಪುಟ ಇಲ್ಲ ಅವರಿಗೆ,
ಮುಖ್ಯ ಕಾರ್ಯದರ್ಶಿಗಳು ಅತ್ಯಂತ ಸಮರ್ಥವಂತ ಅಧಿಕಾರಿಗಳಿದ್ದಾರೆ. ಆರ್ಥಿಕ ಇಲಾಖೆ ಅಧಿಕಾರಿಗಳಿರ್ಬೋದು, ಹಲವಾರು ಹಿರಿಯ ಶ್ರೇಣಿಯ ಅಧಿಕಾರಿಗಳೇನಿದ್ದಾರೆ, ಉತ್ತಮವಂತ ಅಧಿಕಾರಿಗಳೇನಿದ್ದಾರೆ, ಅವರಗಳ ಒಂದು ಸಲಹೆಗಳನ್ನು ಪಡೆಯತಕ್ಕಂಥವ್ರ ಮುಖಾಂತರ ಹಿಂದೆ ನಾವು ಯಾವ ರೀತಿ ಕಳೆದ ವರ್ಷ ಆದಂಥ ಅನಾಹುತದಲ್ಲಿ ತೆಗೆದುಕೊಂಡಂಥ ನಿರ್ಣಯಗಳೇನಿದ್ದಾವೆ ಸರ್ಕಾರದಲ್ಲಿ ಕಡತಗಳಲ್ಲಿದ್ದಾವೆ, ಅದನ್ನು ಗಮನ ಕೊಟ್ಟು ನೋಡಿ ಅವರಿಂದ ಮಾಹಿತಿಗಳನ್ನು ಪಡೆದು ಇವತ್ತು ಈ ಭಾಗದ ಜನರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖರಾಗಬೇಕು ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ನಡುಗಡ್ಡೆಯಲ್ಲಿ ಇನ್ನೂ ನೂರಾರು ಜನ ಸಿಕ್ಕೊಂಡು ಅಲ್ಲಿ ಬೋಟ್ ಕೂಡ ಹೋಗ್ತಾ ಇದೆ, ಹೆಲಿಕಾಪ್ಟರ್ ಕಳಿಸಂತ ಮೊನ್ನೆ ಸಿ ಎಂ ಅವರು ಹೇಳಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.